ಕೊಳ್ಳೆಗಾಲದಿಂದ ತೆಳ್ಳನೂರು ಚಿಕ್ಕಲ್ಲೂರು ಕೊತ್ತನೂರು ಮಾರ್ಗ ಸಂಚರಿಸುವ ಬಸ್ ಪ್ರಕಾಶಪಾಲ್ಯದ ಸಮೀಪ ಕೆಟ್ಟು ನಿಂತು ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಪ್ರತಿನಿತ್ಯ ಚಿಕ್ಕಲ್ಲೂರು ಮತ್ತು ತೆಳ್ಳನೂರಿನಿಂದ ಕೊಳ್ಳೆಗಾಲ ನಗರಕ್ಕೆ ನೂರಾರು ವಿದ್ಯಾರ್ಥಿಗಳು ಜನಸಾಮಾನ್ಯರು ಭೇಟಿ ನೀಡುತ್ತಾರೆ ಈ ಮಾರ್ಗಕ್ಕೆ ಇರೋದು ಒಂದೇ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಅದು ಕೂಡ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಅದರಲ್ಲೂ ಕಿಲೋಮೀಟರ್ ವ್ಯಾಲಿಡಿಟಿ ಮುಗ್ದಿರೋ ಹಳೆಯ ಬಸ್ಸನ್ನೇ ತೆಳ್ಳನೂರು ಮಾರ್ಗಕ್ಕೆ ನಿಯೋಜಿಸಲಾಗ್ತಿತ್ತು ಬಸ್ ಈ ಮಾರ್ಗದಲ್ಲಿ ಚಲಿಸಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಕೆಟ್ಟು ನಿಂತು ಪ್ರಯಾಣಿಕರು ತೊಂದರೆಗೆ ಸಿಲುಕಿದ್ದಾರೆ ಚಿಕ್ಕಲೂರು ಪುಣ್ಯಕ್ಷೇತ್ರಕ್ಕೆ ಪ್ರತಿನಿತ್ಯ ನೂರಾರು ಭಕ್ತರು ಬರ್ತಾರೆ ಜೊತೆಗೆ ಈ ಮಾರ್ಗದ ಗ್ರಾಮಗಳಿಗೆ ಹೆಚ್ಚು ಬಸ್ಗಳ ಅವಶ್ಯಕತೆಯೂ ಇದೆ ಇದರ ಬಗ್ಗೆ ಕೊಳ್ಳೇಗಾಲ ಡಿಪೋ ವ್ಯವಸ್ಥಾಪಕರಿಗೆ ತಿಳಿಸಿ ಅವಶ್ಯಕತೆ ಇರುವಂತೆ ಬಸ್ಗಳನ್ನು ನಿಯೋಜಿಸಿ ಎಂದು ಮನವಿ ಕೊಟ್ಟು ಕೇಳಿಕೊಂಡು ವ್ಯವಸ್ಥಾಪಕರು ಉಡಾಫೆ ಉತ್ತರವನ್ನು ನೀಡ್ತಾರಂತೆ ಒಟ್ಟಾರೆ ತೆಳ್ಳನೂರು ಚಿಕ್ಕಲೂರು ಮಾರ್ಗದ ಜನತೆಗೆ ಬಸ್ಗಳು ಇಲ್ಲದೆ ಪರಿಪಾಡು ಪಡೆದಿದ್ದಾರೆ ಸುಮೀರ್ಣ ಹಳ ಬಸ್ಗಳು ಹಾಕಿ ಹಾಕಿ ಇದು ಮಾಡ್ತಾವ್ರ ಸ್ವಲ್ಪ ನ್ಯೂಸ್ ಮಾಡಬೇಕು ಮಾಡಿದ್ರೆ ಬುದ್ಧಿ ಬರೋದು ಇವ್ನ್ಗೆ ಡಿಪೋ ಮ್ಯಾನೇಜರ್ಗೆ